ಕರ್ನಾಟಕ ಟಿವಿಗೆ ಸ್ವಾಗತ. ಹಿಂದೂಗಳಲ್ಲಿರುವ ಹಬ್ಬಗಳಿಗೆ ತನ್ನದೇ ಆದ ಮಹತ್ವವಿದೆ, ವಿಶೇಷತೆ ಇದೆ. ಅದೇ ರೀತಿ ಹಬ್ಬಗಳನ್ನ ಆಚರಿಸುವ ಹಿಂದೆ ಕಥೆಗಳು ಇದೆ. ಅಂಥ ವಿಶೇಷತೆ ಹೊಂದಿರುವ ಕಥೆಗಳನ್ನ ಹೊಂದಿರುವ ಒಂದು ಹಬ್ಬ ಹೋಳಿ ಹಬ್ಬ. ಬಣ್ಣದೋಕುಳಿಯನ್ನ ಚೆಲ್ಲಿ ಸಂಭ್ರಮಿಸುವ ಈ ಹಬ್ಬದ ಹಿಂದಿರುವ ಮೂರು ಕಥೆಗಳ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ ರತಿ ಮನ್ಮಥನ ಕಥೆ. ಓರ್ವ ರಾಕ್ಷಸ ಸಂಹಾರವಾಗಬೇಕಾದ್ರೆ ಕಾರ್ತಿಕೇಯನ ಜನ್ಮವಾಗಬೇಕಾಗಿರುತ್ತದೆ. ಹಾಗಾಗಿ ಶಿವ ಪಾರ್ವತಿ ಒಂದಾಗಬೇಕಾಗುತ್ತದೆ. ಆದ್ರೆ ಸತಿಯನ್ನ ಕಳೆದುಕೊಂಡ ದುಃಖದಲ್ಲಿದ್ದ ಶಿವ ಗಾಢ ತಪಸ್ಸಿನಲ್ಲಿ ಮಗ್ನನಾಗಿ ಬಿಡುತ್ತಾನೆ. ಆದ್ರೆ ಅಗ್ನಿಗೆ ಆಹುತಿಯಾಗಿದ್ದ ಸತಿ ಪುನಃ ಗೌರಿಯ ರೂಪ ತಾಳಿರುತ್ತಾಳೆ. ಆ ಗೌರಿ ಮತ್ತು ಶಿವನ ಸಮಾಗಮಕ್ಕಾಗಿ ದೇವತೆಗಳು ಮನ್ಮಥನ ಸಹಾಯ ಪಡೆಯುತ್ತಾರೆ. ಆಗ ಮನ್ಮಥ ತನ್ನ ಬಳಿ ಇರುವ ಕಾಮಬಾಣವನ್ನ ಶಿವನೆಡೆಗೆ ಬಿಟ್ಟು ಅವನಿಗೆ ಗೌರಿಯ ಮೇಲೆ ಮನಸ್ಸಾಗುವಂತೆ ಮಾಡಲು ಪ್ರಯತ್ನಿಸುತ್ತಾನೆ. ಈ ವೇಳೆ ಶಿವ ಮೂರನೇ ಕಣ್ಣು ತೆರೆದಾಗ ಮನ್ಮಥ ಸುಟ್ಟು ಭಸ್ಮವಾಗುತ್ತಾನೆ. ಹೀಗೆ ಸುಟ್ಟು ಭಸ್ಮವಾದ ಮನ್ಮಥನೇ ಕಾಮದೇವ. ಇದೇ ಕಾಮದೇವನನ್ನ ಹೋಳಿ ಹುಣ್ಣಿಮೆಯ ದಿನ ಸುಡಲಾಗುತ್ತದೆ. ಅದಕ್ಕೂ ಮುನ್ನ ಪೂಜಿಸಲಾಗುತ್ತದೆ. ನಂತರ ಪ್ರಸಾದವನ್ನ ಹಚ್ಚಿ ಬಣ್ಣ ಎರಚಿ ಹೋಳಿ ಹಬ್ಬ ಮಾಡಲಾಗುತ್ತದೆ. ಎರಡನೆಯದಾಗಿ ಹೋಲಿಕಾ ದಹನ. ವಿಷ್ಣುವಿನ ಪರಮ ಭಕ್ತನಾಗಿದ್ದ ಪ್ರಹ್ಲಾದನು ತನ್ನ ಅಪ್ಪನಾದ ಹಿರಣ್ಯ ಕಶ್ಯಪುವಿನ ಮಾತು ಕೇಳದೆ ಹರಿನಾಮ ಸ್ಮರಣೆ ಮಾಡುತ್ತಿದ್ದನು. ತನ್ನ ಮಾತು ಕೇಳದ ಮಗನನ್ನು ಕೊಲ್ಲಬೇಕೆಂದು ನಿರ್ಧರಿಸಿದ ಹಿರಣ್ಯ ಕಶಪು ತಂಗಿ ಹೋಲಿಕಾಳನ್ನ ಕರೆಸಿ ಆಕೆಯ ತೊಡೆಯ ಮೇಲೆ ಪ್ರಹ್ಲಾದನನ್ನ ಕೂರಿಸಿಕೊಳ್ಳಲು ಹೇಳಿದನು. ಏಕೆಂದರೆ ಆಸೀನರಾದವರು ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುವ ವರ ಆಕೆಗಿತ್ತು. ಆದ್ರೆ ಪ್ರಹ್ಲಾದ ಹರಿನಾಮ ಸ್ಮರಣೆ ಮಾಡುತ್ತಲೇ ಹೋಲಿಕಾಳ ತೊಡೆಯ ಮೇಲೆ ಕುಳಿತನು. ಈ ವೇಳೆ ಹೋಲಿಕಾ ಬೆಂಕಿಯಲ್ಲಿ ಸುಟ್ಟು ಹೋದಳು. ಆದ್ರೆ ಪ್ರಹ್ಲಾದ ಬದುಕಿ ಬಂದ. ಹಾಗಾಗಿ ಈ ದಿನ ಹೋಲಿಕಾ ದಹನವನ್ನ ಆಚರಿಸಿ ಬಣ್ಣ ಎರಚಿ ಸಂಭ್ರಮಿಸಲಾಗುತ್ತದೆ. ಮೂರನೆಯದಾಗಿ ಕೃಷ್ಣನ ಸಂಹಾರಕ್ಕೆಂದು ಬಂದ ಪೂತನಿಯ ಮೊಲೆಯನ್ನ ಕಚ್ಚಿ ಕೃಷ್ಣ ಆಕೆಗೆ ಮುಕ್ತಿ ಕೊಟ್ಟನು. ಹೀಗಾಗಿ ದುಷ್ಟ ಸಂಹಾರದ ದಿನ ಎಂದು ಹೋಲಿ ಹಬ್ಬ ಆಚರಿಸಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.